ಮೆಲ್ಬೋರ್ನ್ನಲ್ಲಿ ನಡೆಯುತ್ತಿರುವ ಮೂರನೇ ಹಾಗೂ ಅಂತಿಮ ಏಕದಿನ ಪಂದ್ಯದಲ್ಲಿ ಭಾರತದ ಬೌಲರ್ಗಳು ಆಸ್ಟ್ರೇಲಿಯಾ ಬ್ಯಾಟ್ಸ್ಮನ್ಗಳ ಮೇಲೆ ಸವಾರಿ ಮಾಡಿದ್ದಾರೆ. ಪ್ರಾರಂಭದಲ್ಲಿ ತನ್ನ ಕರಾರುವಕ್ ಬೌಲಿಂಗ್ ದಾಳಿಯಿಂದ ಅಲೆಕ್ಸ್ ಕ್ಯಾರೆ ಮತ್ತು ಆರೋನ್ ಫಿಂಚ್ ಅವರ ವಿಕೆಟ್ ಪಡೆದಿದ್ದ ಭುವನೇಶ್ವರ್ ಕುಮಾರ್ ನಂತರ ಆಸ್ಟ್ರೇಲಿಯಾ ನೆಲದಲ್ಲಿ ಮೊದಲ ಏಕದಿನ ಪಂದ್ಯವನ್ನಾಡುತ್ತಿರುವ ಯಜುವೇಂದ್ರ ಚಹಲ್ ಅವರು ತಮ್ಮ ಮೊದಲ ಓವರ್ನಲ್ಲೇ ಎರಡು ವಿಕೆಟ್ ಅನ್ನು ಪಡೆದುಕೊಂಡಿದ್ದಾರೆ. ಇನ್ನಿಂಗ್ಸ್ನ 24ನೇ ಓವರ್ನಲ್ಲಿ ದಾಳಿಗಿಳಿದ ಚಹಲ್ ಒಂದೇ ಓವರ್ನಲ್ಲಿ ಉಸ್ಮಾನ್ ಖ್ವಾಜಾ ಮತ್ತು ಶಾನ್ ಮಾರ್ಷ್ ಅವರ ವಿಕೆಟ್ ಪಡೆಯುವ ಮೂಲಕ ಆತಿಥೇಯರಿಗೆ ಆಘಾತವನ್ನ ನೀಡಿದ್ದಾರೆ. ಮೂರನೇ ವಿಕೆಟ್ಗೆ ಅರ್ಧಶತಕದ ಜೊತೆ ಆಟವನ್ನ ನೀಡಿದ್ದ ಈ ಜೋಡಿ ದೊಡ್ಡ ಮೊತ್ತ ಗಳಿಸುವ ನಿರೀಕ್ಷೆಯನ್ನ ಮೂಡಿಸಿತ್ತು. ತಂಡದ ಮೊತ್ತ 100 ರನ್ ಆಗಿದ್ದಾಗ ದಾಳಿಗಿಳಿದ ಚಹಲ್ ತಮ್ಮ ಮೊದಲ ಎಸೆತದಲ್ಲೇ ಶಾನ್ ಮಾರ್ಷ್ಗೆ ಫೆವಿಲಿಯನ್ ದಾರಿ ತೋರಿಸಿದ್ರೆ ನಾಲ್ಕನೇ ಎಸೆತದಲ್ಲಿ ಉಸ್ಮಾನ್ ಖ್ವಾಜಾ ಅವರ ವಿಕೆಟ್ ಪಡೆದು ಬ್ಯಾಕ್ ಟು ಬ್ಯಾಕ್ ಆಘಾತವನ್ನ ಆಸ್ಟ್ರೇಲಿಯಾಗೆ ನೀಡಿದ್ರು. ಇನ್ನು ಟೀಂ ಇಂಡಿಯಾ ವೇಗಿ ಮೊಹಮ್ಮದ್ ಶಮಿ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 250 ವಿಕೆಟ್ ಪಡೆದು ಸಾಧನೆಯನ್ನ ಮಾಡಿದ್ದಾರೆ. ಗ್ಲೇನ್ ಮ್ಯಾಕ್ಸ್ವೆಲ್ ಅವರ ವಿಕೆಟ್ ಪಡೆಯುವ ಮೂಲಕ ಈ ದಾಖಲೆ ಬರೆದಿದ್ದಾರೆ. ಟೆಸ್ಟ್ನಲ್ಲಿ 144 ವಿಕೆಟ್ ಪಡೆದಿರುವ ಮೊಹಮ್ಮದ್ ಶಮಿ ಏಕದಿನ ಕ್ರಿಕೆಟ್ನಲ್ಲಿ 98 ಮತ್ತು T20 ಮಾದರಿಯಲ್ಲಿ 8 ವಿಕೆಟ್ ಪಡೆದಿದ್ದಾರೆ. ಈ ಮೂಲಕ ಮೂರು ಮಾದರಿಯ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯದಲ್ಲಿ 250 ವಿಕೆಟ್ ಪಡೆದು ದಾಖಲೆಯನ್ನು ಬರೆದಿದ್ದಾರೆ ಮೊಹಮ್ಮದ್ ಶಮಿ.